ಇನ್ನು ಮುಂದಿನ ಕ್ಷೇತ್ರ ಅಥಣಿ ವಿಧಾನಸಭಾ ಕ್ಷೇತ್ರ. ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹೇಶ್ ಕುಮಟಳ್ಳಿ ಅಲಿ ಶಾಸಕರು ಲಕ್ಷ್ಮಣ್ ಸವದಿ ಸೋತಿದ್ರು. ಅವರು MLC ಇದ್ದಾರೆ, ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ BJP. ಆದರೂ ಮಹೇಶ್ ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ಅವರ ಶಿಷ್ಯ, ಸೊ ಹಾಗಾಗಿ ಅವ್ರಿಗೆ ಟಿಕೆಟ್ ಆಗುತ್ತೆ. ಆಗಿಲ್ಲ ಅಂದ್ರೆ ಬೇರೆ ಬೇರೆ ಕತೆ ಆಗ್ಬೋದು. ಸದ್ಯಕ್ಕೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್, ಯಾವುದೇ ವ್ಯತ್ಯಾಸಗಳಿಲ್ಲ. ಅಂಡ್ ಕಾಂಗ್ರೆಸ್ಸಿಂದ ಗಜಾನನ ಮಂಗ್ಸೂಳಿ, ಸದಾಶಿವ ಬುಟಾಳೆ, ಶಿವು ಗುಡ್ಡಾಪುರ, ದರೆಪ್ಪ ಟಕಣನವರ್, ಬಸು ಬುಟಾಳೆ, ಬಸವರಾಜ್ ಬಿಸಪ್ಪನ ಕೊಪ್ಪ, ಲಿಸ್ಟು ದೊಡ್ಡದಾಗಿದೆ. ಕಾಂಗ್ರೆಸ್ಸಿಂದ ಈಗ ಏನಾದ್ರು ಇಲ್ಲಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಮಿಸ್ ಮಾಡಿದ್ರೆ BJP ಅವ್ರು ಕ್ಯಾಚ್ ಹಾಕೊಂಡು ಟಿಕೆಟ್ ಕೊಡಬೇಕು, ಇಲ್ಲ ಲಕ್ಷ್ಮಣ್ ಸವದಿನ ಹೈಜಾಕ್ ಮಾಡಬೇಕು. ಇದ್ಯಾವುದು ಸಾಧ್ಯತೆಗಳಿಲ್ಲ. ಸೊ ಕಾಂಗ್ರೆಸ್ಸಿಂದ ಯಾರ್ಯಾ ಕ್ಯಾಂಡಿಡೇಟ್ ಆದರೂ ಅಥಣಿಯಲ್ಲಿ ಟಫ್ ಫೈಟ್ ಆಗ್ಬೋದಷ್ಟೇ, ಕೆಲವೊಂದು ಪ್ರಬಲ ಅಭ್ಯರ್ಥಿಗಳನ್ನ ಹಾಕಿದ್ರೆ. ಲಕ್ಷ್ಮಣ್ ಸವದಿ, ಮಹೇಶ್ ಕುಮಟಳ್ಳಿ ಒಟ್ಟಾಗಿ ಒಂದಾಗಿ ಚುನಾವಣೆ ಮಾಡೋಣ, ಬಾ ಜೋಡೆತ್ತಿನ ರೀತಿ ಕೆಲಸ ಮಾಡಿದ್ರೆ ಯಾರಿಗೆ ಟಿಕೆಟ್ ಸಿಕ್ಕಿದ್ರು BJP ಗೆಲುವನ್ನ ತಡೆಯಲು ಸಾಧ್ಯವಿಲ್ಲ. ಬಟ್ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ತಪ್ಪಿಸಿದ್ರೆ ಸ್ವಲ್ಪ ಉಲ್ಟಾ ಆಗಬಹುದು ಕ್ಷೇತ್ರದಲ್ಲಿ. ಸದ್ಯಕ್ಕೆ ಆತರ ಏನು ಆಗ್ತಾ ಇಲ್ಲ. ಈಗ BJP ಅವರು ಕೆರೆದು ಉಂಡು ಮಾಡ್ಕೊಳ್ಳೋ ಸೀನ್ಗಳ ಸದ್ಯ ಕಡಿಮೆ ಅಂತ ಅನ್ಕೋತೀನಿ ಈ ವಿಚಾರದಲ್ಲಿ. ಇಲ್ಲಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಅನ್ನ ತಪ್ಪಿಸಿದ್ರೆ ರಮೇಶ್ ಜಾರಕಿಹೊಳಿ ಸಹ ರೊಚ್ಚಿಗೇಳ್ತಾರೆ. ಇದು ಬೇರೆ ಬೇರೆ ತರ ಆಗುತ್ತೆ. ಸೊ ಹಾಗಾಗಿ ಅಥಣಿ ಕ್ಷೇತ್ರ ಮಹೇಶ್ ಕುಮಟಳ್ಳಿ ಮತ್ತೆ ಲಕ್ಷ್ಮಣ್ ಸವದಿ ಇಬ್ರು ಒಟ್ಟಾಗಿ ಚುನಾವಣೆಯನ್ನು ಮಾಡಿದ್ರೆ ಭಾರಿ ಹಂತದಲ್ಲಿ BJP ಗೆಲ್ಲಿಸಿಕೊಳ್ಳಬಹುದು. ಅದ್ರಲ್ಲಿ ಯಾವ್ದು ರೀತಿ ಡೌಟ್ ಇಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನೋಸ್ ಆದ್ಮೇಲೆ ಅಂತರದ ವಿಚಾರದಲ್ಲಿ ಲೆಕ್ಕಾಚಾರಕ್ಕೆ ಬರಬೇಕಾಗುತ್ತೆ. ಎಸ್, ನೋಡ್ಬೇಕು. ಕಾಂಗ್ರೆಸ್ಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾ ನಾಯಕಿ, ರಾಜ್ಯ ನಾಯಕಿ ಅವರು, ಜಿಲ್ಲಾ ನಾಯಕಿ ಅಲ್ಲ, ಹೌದು ರಾಜ್ಯ ನಾಯಕಿ, ರಾಜ್ಯ ಕಾಂಗ್ರೆಸ್ ನಾಯಕಿ. ಈಗ ಅವ್ರದ್ದು ಏನು ಪ್ರತಿಷ್ಠೆ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಅಥಣಿಯಲ್ಲಿ ಕರ್ನಾಟಕ TV ಫೆಬ್ರವರಿ ಸರ್ವೆಯಲ್ಲಿ BJP ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.